पुष्पे गंध तिले तैलम काष्टे वह्नि पयोघृतम इक्षागुणम तथा देहे पश्चात्यात्मम विवेकतः। अंदरे पुष्पदल्ली गंध अंदरे पुष्पदल्ली परिमळवन्नु तिलदल्ली तिल अंत हेळिद्रे एळ्ळु आ एळ्ळिनल्ली एण्णेयन्नु हागू काष्ट अंदरे कट्टिगे कट्टिगेयल्ली बेंकियन्नु पयोकृतम हालिनल्ली तुप्पवन्नु हागे कब्बिनल्ली बेल्लवन्नु ಈ ದೇಹದಲ್ಲಿ ಈ ಆತ್ಮವನ್ನು ಇರುತ್ತದೆ ಅದು ಸ್ಥಾನವನ್ನು ಪಡೆದಿರುತ್ತದೆ ಎಂಬುದು ಈ ಶುಭಾಷಿತದ ಅರ್ಥವಾಗಿರುತ್ತದೆ। ಹಾಗಾದರೆ ಈ ರೀತಿಯಾಗಿ ಹೂವಿನಲ್ಲಿ ಪರಿಮಳ ಎಳ್ಳಿನಲ್ಲಿ ಎಣ್ಣೆ ಇವೆಲ್ಲವನ್ನು ಆ ಭಗವಂತ ಅಳವಡಿಸಿರುವಂತದ್ದು ಇದು ಒಂದು ಸೃಷ್ಟಿಯ ನಿಯಮ ಅಂತ ಹೇಳಿದ್ರು ಇಲ್ಲಿ ತಪ್ಪಾಗಲಿಕ್ಕಿಲ್ಲ। ಹಾಗೆ ಹಾಲಿನಲ್ಲಿ ತುಪ್ಪ ಅಂತರ್ಗತವಾಗಿರುವಂತೆ ದೇಹದಲ್ಲಿ ಆತ್ಮನಿದ್ದಾನೆ ಎಂಬುದು ನಾನು ಕಳೆದ ಸಂಚಿಕೆಯಲ್ಲಿ ನಾನು ಈ ವಿಚಾರದ ಕುರಿತು ಹೇಳಿದ್ದೆ। ಅಂದ್ರೆ ಈ ದೇಹ ಅಂತ ಹೇಳುವಂತದ್ದು ಇರಬೇಕಾದ್ರೆ ಅದಕ್ಕೊಂದು ಜೀವಾತ್ಮ ಅಂತ ಹೇಳುವಂತದ್ದು ಇರಲೇಬೇಕು। ಹಾಗೆ ಕಬ್ಬು ಅಂತ ಹೇಳುವಂತದ್ದು ಇರಬೇಕಾದ್ರೆ ಆ ಕಬ್ಬಿನಲ್ಲಿ ಬೆಲ್ಲ ಅಂತ ಹೇಳುವಂತದ್ದು ಇರಲೇಬೇಕು। ನಮಗೆ ದೂರದಲ್ಲಿ ಗದ್ದೆಯಲ್ಲಿ ನೋಡುವಾಗ ಕಬ್ಬು ಹಸನಾಗಿ ಚೆನ್ನಾಗಿ ಬೆಳೆದಿರ್ತದೆ ಆದ್ರೆ ಯಾರಿಗೂ ಕೂಡ ಇದರ ಒಳಗೆ ಬೆಲ್ಲ ಉಂಟು ಅಂತ ಹೇಳಿ ಯಾರಿಗೂ ಗೊತ್ತಾಗುವುದಿಲ್ಲ। ಹಾಗಾದರೆ ಗೊತ್ತಾಗುವುದು ಹೇಗೆ? ಕಬ್ಬನ್ನು ಕಡಿದು ಅದರ ರಸವನ್ನು ತೆಗೆದು ಕೊಪ್ಪರಿಗೆಯಲ್ಲಿ ಹಾಕಿ ಕುದಿಸಿದಾಗ ಅಲ್ಲಿ ಬೆಲ್ಲ ಅಂತ ಹೇಳುವಂಥದ್ದು ಬರ್ತದೆ। ಆಗ ಆ ಕಬ್ಬು ಅಂತ ಹೇಳುವಂಥದ್ದು ಅದು ಜಲ್ಲೆಯಾಗಿರ್ತದೆ, ಅದು ತನ್ನ ಸತ್ವವನ್ನು ಕಳೆದುಕೊಂಡಿರ್ತದೆ। ಹಾಗೆ ಮನುಷ್ಯನ ದೇಹ ಅಂತ ಹೇಳುವಂಥದ್ದು ಆತ್ಮನು ಹೊರಟು ಹೋದಾಗ ಆ ದೇಹ ಅಂತ ಹೇಳುವಂಥದ್ದು ತನ್ನ ಸತ್ವವನ್ನು ಕಳೆದುಕೊಂಡಿರ್ತದೆ। ಹಾಗೆ ಮುಂದೆ ಕೆಲವರು ಈ ಆತ್ಮನಿಲ್ಲ ನಾವಿಷ್ಟೆಲ್ಲ ಹೇಳ್ತೇವೆ, ಆದರೆ ಕೆಲವರು ಹೇಳ್ತಾರೆ ಆತ್ಮ ಅಂತ ಹೇಳುವಂಥದ್ದು ಇಲ್ಲ, ಅದೆಲ್ಲವೂ ಕೂಡ ಒಂದು ರೀತಿಯಾದಂತಹ ಭ್ರಮೆ, ಈ ರೀತಿಯಾದಂತಹ ಚಿಂತನೆಯನ್ನು ಮಾಡ್ತಾರೆ। ಹಾಗಾದರೆ ಅವರ ಮನಸ್ಸಿನ ಅಭಿಪ್ರಾಯ ಏನು ಅಂದರೆ ಇದು ಒಂದು ಭ್ರಾಂತಿ, ಕಣಗಳ ನಿರಂತರ ಚಲನೆ ದೇಹ ಮತ್ತು ಮನಸ್ಸುಗಳ ಸಂಯೋಗವನ್ನು ಸೃಷ್ಟಿಸಿದೆ ಎಂಬುದಾಗಿ ಅವರು ಅಭಿಪ್ರಾಯವನ್ನು ಪಡುವಂಥದ್ದು। ಯಾಕಂದರೆ ಅದಕ್ಕೆ ಉದಾಹರಣೆಯನ್ನು ಕೊಡುವುದಿದ್ದರೆ ಒಂದು ದೊಂದಿಯನ್ನು ಹಿಡಿದು ನಾವು ವೇಗವಾಗಿ ತಿರುಗಿಸಿದಾಗ ಅದು ದೂರದಲ್ಲಿ ನೋಡುವಾಗ ಅದು ವೃತ್ತಾಕಾರವಾಗಿ ಕಾಣುತ್ತದೆ, ಆದರೆ ಆ ಬೆಂಕಿ ಅಂತ ಹೇಳುವಂಥದ್ದು ನಿಜವಾಗಿ ವೃತ್ತಾಕಾರ ಅಲ್ಲ, ನಮ್ಮ ಈ ಕೈಯಲ್ಲಿ ಮಾಡಿದಂತಹ ಚಲನೆ ಆ ವೃತ್ತಾಕಾರವಾಗಿ ಕಾಣುವುದಕ್ಕೆ ಕಾರಣ। ಆದ್ದರಿಂದ ಅದೊಂದು ನಮಗೆ ಭ್ರಮೆ ಅಂತ ಅನ್ನಿಸಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ। ಆತ್ಮವು ಒಂದು ಭ್ರಾಂತಿ ಎಂದು ಒಂದು ಪಕ್ಷವು ಹೇಳಿದರೆ ಮತ್ತೊಂದು ಪಕ್ಷವು ಈ ಭೌತ ವಸ್ತು ಅಂತ ಹೇಳುವಂಥದ್ದು ಅದು ಭ್ರಾಂತಿ ಅಂತ ಹೇಳ್ತಾರೆ। ಈ ರೀತಿಯಾಗಿ ಎರಡು ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಜನರಿದ್ದಾರೆ। ಹಾಗಾದರೆ ನಮ್ಮಲ್ಲಿ ಯಾರಾದರೂ ಕೇಳುವುದಾದರೆ ಅಥವಾ ನನ್ನಲ್ಲಿ ಯಾರಾದರೂ ಕೇಳುವುದಿದ್ದರೆ ನೀವು ಆತ್ಮ ಉಂಟು ಅಂತ ಹೇಳ್ತೀರೋ ಅಥವಾ ಅದು ಭ್ರಮೆ ಅಂತ ಹೇಳಿ ತಿಳ್ಕೊಳ್ತೀರೋ ಅಂತ ಹೇಳಿದರೆ ನಾವು ಇಲ್ಲಿ ಹೇಳುವಂಥದ್ದು ಆತ್ಮವನ್ನು ನಾವು ಸ್ವೀಕರಿಸುತ್ತೇವೆ, ಅಂದರೆ ನಾವು ಈ ದೇಹ ಅಂತ ಹೇಳುವಂಥದ್ದು ಈ ಭೌತಿಕ ವಸ್ತು ಅಂತ ಹೇಳುವಂಥದ್ದು ಅದು ಕೇವಲ ಭ್ರಮೆ ಅಂತ ಅಭಿಪ್ರಾಯವನ್ನು ಪಡಬೇಕಾಗ್ತದೆ। ಹಾಗಾಗಿ ನಮ್ಮ ಬಂಧನ ಒಂದು ಭ್ರಾಂತಿ ಎಂಬುದನ್ನು ನಾವು ತಿಳಿದುಕೊಳ್ಬೇಕು। ಹಾಗಾದರೆ ನಾವು ಯಾವುದಕ್ಕೆ ಬಂಧನಕ್ಕೊಳಪಟ್ಟಿದ್ದೇವೆ? ಮನುಷ್ಯನ ದೇಹ ಅಂತ ಹೇಳುವಂಥದ್ದು ಈ ಪ್ರಾಪಂಚಿಕವಾದಂತಹ ವ್ಯವಹಾರಗಳಿಗೆ ಅದು ಬಂಧನಕ್ಕೆ ಒಳಪಟ್ಟಿರುತ್ತದೆ, ಅದರಿಂದ ಆವರಿಸಲ್ಪಟ್ಟಿದೆ, ಇದೇ ನಮಗೆ ಮಾಯೆಯ ರೂಪ ಅಂತೇಳಿ ನಾನು ಹೇಳುವಂಥದ್ದು। ಹಾಗೆ ನಾವು ಬದ್ಧರಲ್ಲ ಮುಕ್ತರು ಎಂಬುದು ವೇದಾಂತವು ನೀಡುವಂತಹ ಪರಿಹಾರ। ಹಾಗಾದರೆ ವೇದಾಂತ ಇದಕ್ಕೆ ನೀಡುವಂತಹ ಪರಿಹಾರ, ನೀನು ಯಾವುದಕ್ಕೂ ಬದ್ಧನಲ್ಲ, ನೀನು ನಿಜಕ್ಕೂ ಮುಕ್ತನಾಗ್ತಿ, ಆದರೆ ಯಾವಾಗ ನೀನು ಮುಕ್ತನಾಗುವುದು? ನಾನೇ ದೇಹ ಅಂತ ಹೇಳುವಂಥ ಭಾವನೆಯನ್ನು ಕಳಕೊಂಡಾಗ ಆಗ ಮುಕ್ತರಾಗಲಿಕ್ಕೆ ಸಾಧ್ಯ ಉಂಟು। ನಾವು ಬದ್ಧರೆಂದು ಒಂದು ವೇಳೆ ನಾವು ಭಾವಿಸುವುದು ಅದು ಬಹಳ ಅಪಾಯಕರ, ಅದು ನಮ್ಮ ಶ್ರೇಯಸ್ಸಿಗೆ ಒಳ್ಳೆಯದಲ್ಲ। ಯಾಕೆ ಒಳ್ಳೆಯದಲ್ಲ ಅಂದರೆ ಅದು ನಮ್ಮ ಮನಸ್ಸಿನಲ್ಲಿ ಬಂದಂತಹ ಭ್ರಾಂತಿ, ನಾವು ಒಂದು ವೇಳೆ ಹಾಗೆ ಅಂದುಕೊಂಡರೆ ನಾವು ಹೇಳಿಕೊಂಡರೆ ಅದು ಆತನ ಶೋಚನೀಯವಾದಂಥ ಸ್ಥಿತಿಯನ್ನು ವ್ಯಕ್ತಪಡಿಸಿದ ಹಾಗಾಗ್ತದೆ, ಆಗ ಅವನು ಮತ್ತೊಂದು ಬಂಧನಕ್ಕೆ ಒಳಪಡಬೇಕಾಗ್ತದೆ। ಒಬ್ಬ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಾನೆ, ವ್ಯವಹಾರವನ್ನು ಮಾಡ್ತಾನೆ, ಹಾಗಾದರೆ ಈ ಆಫೀಸಿನಲ್ಲಿ ಕೆಲಸ ಮಾಡುವವನು ಅವನ ಮೇಲಧಿಕಾರಿಗೆ ಆತ ಬಂಧನಕ್ಕೆ ಒಳಪಟ್ಟಿರ್ತಾನೆ, ಅವನು ಯಾವ ರೀತಿ ಹೇಳಬೇಕು ಹೇಳ್ತಾನೋ ಅದನ್ನೆಲ್ಲವನ್ನು ಕೇಳಿಕೊಂಡು ಶಿರಸ ಪಾಲಿಸುವುದು ಅವನ ಕರ್ತವ್ಯ।
ಹಾಗೆ ಮಾಡದಿದ್ದರೆ ಅವನನ್ನು ಕೆಲಸದಿಂದ ತೆಗೆದುಹಾಕುವುದು. ಅಂದರೆ ಅಲ್ಲಿ ಆತ ಬಂಧನಕ್ಕೆ ಒಳಪಡ್ತಾನೆ. ಹಾಗಾದರೆ ನನಗೆ ಆ ರೀತಿಯ ಬಂಧನ ಬೇಡ, ನಾನು ಸ್ವತಂತ್ರವಾದಂಥ ವ್ಯವಹಾರವನ್ನು ಮಾಡ್ತೇನೆ ಅಂತ ನಾವು ವ್ಯಾಪಾರ ವಹಿವಾಟುಗಳನ್ನು ಮಾಡಲಿಕ್ಕೆ ಹೋದರೆ ನಾವು ಅದಕ್ಕೂ ಬಂಧನಕ್ಕೆ ಒಳಪಡಬೇಕಾಗ್ತದೆ. ಯಾಕಂದರೆ ನಮ್ಮ ಬರುವಂತಹ ಒಂದು ಏನು ಇರ್ತಾರೆ, ನಮ್ಮ ಆಶಯವನ್ನು ಈಡೇರಿಸಲಿಕ್ಕೆ ಅಲ್ಲಿ ಬರುವಂಥ ಗಿರಾಕಿಗಳಿಗೆ ನಾವು ಬೇಕು ಬೇಕಾದಂತಹ ವಿಷಯದಲ್ಲಿ ಅವರನ್ನು ತೃಪ್ತಿಪಡಿಸಬೇಕು. ಅದು ಕೂಡ ಒಂದು ರೀತಿಯಾದಂತಹ ಒಂದು ಬಂಧನ ಆಗ್ತದೆ. ಆ ಮೂಲಕ ನಮ್ಮ ಆಶಯವನ್ನು ಈಡೇರಿಸಿಕೊಳ್ಳುವಂಥದ್ದು. ಅವನಿಗೆ ತೃಪ್ತಿ ಆಗಲಿಲ್ಲ ಅಂತಾದರೆ ನಮ್ಮ ವ್ಯವಹಾರ ಅಂತೇಳುವಂಥದ್ದು ಚೆನ್ನಾಗಿ ನಡೆಯುವುದಿಲ್ಲ. ಹೀಗೆ ಪ್ರತಿಯೊಬ್ಬರೂ ಪ್ರತಿಯೊಂದು ವ್ಯವಹಾರದಲ್ಲೂ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನಾ ರೀತಿಯ ಬಂಧನಕ್ಕೆ ಅವರು ಒಳಪಡ್ತಾರೆ. ಆದ್ದರಿಂದ ಅವರು ಯಾರೂ ಸ್ವತಂತ್ರರಾಗಿರುವುದಿಲ್ಲ. ಹಾಗಾಗಿ ಒಬ್ಬ ಕಾಡಿನಲ್ಲಿ ಕುಳಿತಿದ್ದಂತೆ, ಕುಳಿತುಕೊಂಡು ದೇವರ ನಾಮಸ್ಮರಣೆಯನ್ನು ಮಾಡ್ತಿದ್ದ. ಯಾಕೆ, ಈ ಬಂಧನಗಳು ನನಗೆ ಯಾವುದು ಬೇಡ, ಈ ಆತ್ಮಕ್ಕೆ ಬಂದಂಥ ಈ ಲೋಕ ವ್ಯವಹಾರ ಬಂಧನವನ್ನು ತ್ಯಜಿಸಬೇಕು ಅಂತ ಹೇಳಿ ಕಾಡಿಗೆ ಹೋಗಿ ಭಗವನ್ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಂತೆ. ಹೀಗೆ ಆತ ಅನುದಿನವೂ ಅನುಕ್ಷಣವೂ ಯಾವುದೇ ರೀತಿಯಾದಂತಹ ಪ್ರಾಪಂಚಿಕವಾದಂಥ ಗೊಂದಲಕ್ಕೆ ಒಳಪಡದೆ ತಪಸ್ಸನ್ನು ಆಚರಿಸುತ್ತಿರುವಂಥ ಸಂದರ್ಭದಲ್ಲಿ ಹಸುವಿನಿಂದ ಕಂಗೆಟ್ಟ ಹೆಬ್ಬುಲಿ ಒಂದು ಬಂದು ಆತನ ಮೇಲೆ ಎರಗ್ತದಂತೆ. ಆದರೆ ಆ ಸಂದರ್ಭದಲ್ಲೂ ಆತನಿಗೆ ಗೊತ್ತಾಗಲಿಲ್ಲ, ಯಾಕಂದರೆ ಆತ ಪ್ರಾಪಂಚಿಕವಾದಂಥ ಬಂಧನಕ್ಕೆ ಒಳಪಟ್ಟಿರುವುದಿಲ್ಲ. ಹಾಗಾಗಿ ಆ ಹುಲಿಯು ಬಂದು ಆತನನ್ನು ತೆಗೆದುಕೊಂಡು ಹೋಗಿ ಆತ ಪ್ರಜ್ಞೆ ತಪ್ಪುವವರೆಗೂ ಆತನು ದೇವರ ನಾಮಸ್ಮರಣೆಯನ್ನೇ ಮಾಡ್ತಾ ಇದ್ದ. ಶಿವೋ ಅಹಂ ಎಂಬುದಂತೆ ಅವನ ಬಾಯಿಯಲ್ಲಿ ಬರ್ತಾ ಇತ್ತು. ಇದು ಧೀರರ ಲಕ್ಷಣವಾಗಿರುತ್ತದೆ. ಹಾಗಾದರೆ ಅಂತಹ ವ್ಯಕ್ತಿಗಳು ಪ್ರಪಂಚದಲ್ಲಿ ಎಲ್ಲಾದರೂ ಕೋಟಿಗೊಬ್ಬರು ಇರುವುದು ಅಪರೂಪವೇ. ಅಂಥವರಿಂದ ಸಮಾಜಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಅವರು ಪ್ರಾಣ ಹೋಗುವ ಸಂದರ್ಭದಲ್ಲೂ ಕೂಡ ಇನ್ನೊಬ್ಬರಿಗೆ ಒಳಿತನ್ನೇ ಬಯಸುತ್ತಾರೆ. ಅವರಿಗೆ ಒಳ್ಳೆಯದೇ ಆಗಬೇಕು ಅಂತ ಅವರ ಮನಸ್ಸಿನ ಆಶಯವಾಗಿರುತ್ತದೆ. ಅದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅವರನ್ನು ನಾವು ಧೀರರು ಎಂದು ಕರೆಯಬಹುದು. ಇದು ಧೀರನ ಸ್ಥಿತಿ. ಹಾಗಾಗಿ ದುರ್ಬಲತೆಯೇ ಎಲ್ಲ ದುಃಖಕ್ಕೂ ಕಾರಣ ಎನ್ನುತ್ತದೆ ವೇದಾಂತ. ನಾವು ದುರ್ಬಲರಾದುದರಿಂದ ನಾವು ದುಃಖಿಗಳಾಗುವುದು. ಪ್ರಪಂಚದಲ್ಲಿ ಮನುಷ್ಯ ದುಃಖಿಗಳಾಗಲಿಕ್ಕೆ ಕಾರಣ ಏನು? ನಾವು ದುರ್ಬಲ. ಹಾಗಾದರೆ ಆ ದುರ್ಬಲತೆ ಅಂತೇಳುವಂಥದ್ದು ನಮಗೆ ನಾನಾ ರೀತಿಯಿಂದ ಬರಬಹುದು. ದೈಹಿಕವಾದಂಥ ದುರ್ಬಲತೆಯೂ ಬರಬಹುದು, ಅದನ್ನು ನಾವು ಆರೋಗ್ಯವಾದಂಥ ಸಮಸ್ಯೆ ಅನ್ಬೋದು. ಹಾಗೆ ಐಶ್ವರ್ಯದಿಂದ ಆತ ದುರ್ಬಲತೆಯನ್ನು ಪಡಿಬಹುದು, ವಿದ್ಯೆಯಿಂದ ಆತ ದುರ್ಬಲತೆಯನ್ನು ಪಡಿಬಹುದು. ತನ್ನಲ್ಲೇ ಯಥೇಚ್ಛವಾದ ಸಂಪತ್ತು ಉಂಟು, ನಾನು ಏನು ಬೇಕಾದರೂ ಮಾಡಬಹುದು ಅಂತ ಆತನ ಮನಸ್ಸಿನಲ್ಲಿ ಇದ್ದರೆ ಆತನಲ್ಲಿ ವಿದ್ಯೆ ಅಂತೇಳುವಂಥದ್ದು ಇರುವುದಿಲ್ಲ. ವಿದ್ಯೆ ಇಲ್ಲದಿದ್ದರೆ ಆತನಿಗೆ ಪ್ರಪಂಚದಲ್ಲಿ ವ್ಯವಹಾರ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಹಣದಿಂದ ಏನು ಉಪಯೋಗ ಬರುವುದಿಲ್ಲ. ಅವು ಎರಡೂ ಉಂಟು ಅಂತಿದ್ದರೆ, ಅವನಿಗೆ ಆರೋಗ್ಯವೇ ಇಲ್ಲಂತಾದರೆ ಆ ವಿದ್ಯೆಯಿಂದಾಗಲಿ ಆತನಲ್ಲಿದ್ದಂಥ ಸಂಪತ್ತಿನಿಂದಾಗಲಿ ಯಾವುದೇ ರೀತಿಯಾದಂಥ ಪ್ರಯೋಜನ ಬರಲಿಕ್ಕಿಲ್ಲ. ಹಾಗಾದರೆ ಇವು ಒಂದು ಯಾವುದು ನಮ್ಮಲ್ಲಿ ಇಲ್ಲದಿದ್ದರೂ ಕೂಡ ಇವೆಲ್ಲವೂ ನಮ್ಮ ದೌರ್ಬಲ್ಯಕ್ಕೆ ಕಾರಣವಾಗುತ್ತದೆ. ಆಗ ಮನುಷ್ಯ ಏನು ಮಾಡ್ತಾನೆ? ದೌರ್ಬಲ್ಯಗಳು ಬಂದಾಗ ಆತ ಸುಳ್ಳು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾರಾದರೂ ಚೆನ್ನಾಗಿದ್ದೀರಾ ಅಂತ ಕೇಳಿದರೆ, ನಾವು ಚೆನ್ನಾಗಿಲ್ಲದಿದ್ದರೂ ನಮ್ಮಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೂ ತೋರ್ಪಡಿಕೆಗೆ ನಾವು ಸರಿಯಾಗಿ ಓ ಏನು ತೊಂದರೆ ಇಲ್ಲ ನಾನು ಚೆನ್ನಾಗಿದ್ದೇನೆ ಅಲ್ಲಿ ಸುಳ್ಳು ಹೇಳುವಂಥದ್ದು. ನಮ್ಮಲ್ಲಿ ದುಡ್ಡಿಲ್ಲ, ಹಣ ಇಲ್ಲ, ಹಣಕಾಸಿನ ತೊಂದರೆ ಬರ್ತದೆ, ಅನಿವಾರ್ಯವಾಗಿ ಹಣವನ್ನು ಸಂಪಾದಿಸ ಮಾಡುವಂಥ ಅನಿವಾರ್ಯತೆ ಬರ್ತದೆ, ಆಗ ಅವನು ಕದಿಯುವಂಥದ್ದು, ಕೊಲೆ ಮಾಡುವಂಥದ್ದು, ಈ ರೀತಿಯಾಗಿ ಒಂದರ ಹಿಂದೆ ಒಂದರ ಹಿಂದೆ ಆತ ಪಾಪ ಕೃತ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗಾದರೆ ಇದು ಯಾಕೆ ಹೀಗೆ ಮನುಷ್ಯನ ಮುಂದಾಗ್ತಾನಂದರೆ, ಅವನು ಇದಕ್ಕೆ ದೌರ್ಬಲ್ಯಕ್ಕೆ ಒಳಗಾಗಿರುವುದು ಇದಕ್ಕೆ ಕಾರಣ. ಈ ಬಂಧನಕ್ಕೆ ಒಳಪಟ್ಟಿರುವಂಥದ್ದೇ ಇದಕ್ಕೆ ಕಾರಣವಾಗುತ್ತದೆ. ನಮ್ಮನ್ನು ದುರ್ಬಲಗೊಳಿಸುವುದು ಯಾವುದು ಇಲ್ಲದೇ ಇದ್ದರೆ, ಇಂತಹ ಸಮಸ್ಯೆಗಳು ನಮಗೆ ಯಾವುದು ಇಲ್ಲದಿದ್ದರೆ, ಅಥವಾ ಈ ಸಾವೆಂಬುದು ಭೌತಿಕವಾದಂತಹ ಕ್ರಿಯೆ ಅಂತ ನಾವು ತಿಳ್ಕೊಳ್ಳದೇ ಇದ್ದರೆ, ನಮಗೆ ನಾವು ಆ ಭ್ರಾಂತಿಯಿಂದ ದುಃಖಿಗಳಾಗಿ ನಾವು ಬಿಡುವಂಥದ್ದು. ನಮಗೆ ಈ ಭ್ರಾಂತಿಯೇ ನಮಗೆ ದುಃಖಿಗ ಆಗುವಂಥ ಮಾಡುವಂಥದ್ದು. ಹಾಗಾಗಿ ದುಃಖ ಅತಿಯಾದಾಗ ಮನುಷ್ಯ ದೇಹನಾಶ ಮಾಡಿಕೊಳ್ಳುವಂಥದ್ದು, ಇನ್ನು ನನಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಈ ಕಷ್ಟ ಅಂತೇಳುವಂಥದ್ದು ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಆತ ತನ್ನ ದೇಹವನ್ನು ನಾಶ ಮಾಡಲಿಕ್ಕೆ ಮುಂದಾಗುವಂಥದ್ದು. ಆದ್ದರಿಂದ ಅದ್ವೈತ ವೇದಾಂತವು ಈ ಸತ್ಯವನ್ನು ಅತ್ಯಂತ ಸರಳವಾದ ರೀತಿಯಲ್ಲಿ ತಿಳಿಸುತ್ತದೆ. ಹಾಗಾದರೆ ಯಾಕೆ ನಾವು ಅದ್ವೈತ ವೇದಾಂತವನ್ನು ನಾವು ಅರಿತುಕೊಳ್ಬೇಕು?
ಅದರ ಬಗ್ಗೆ ನಾವು ಅಧ್ಯಯನ ಮಾಡಿಸಿಕೊಳ್ಳಬೇಕು. ಅಧ್ಯಯನ ಮಾಡಿಕೊಂಡು ನಾವು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇದನ್ನು ನಾವು ಅರಿಯುವುದಾದರೆ ಅದ್ವೈತವನ್ನು ಪ್ರಪಂಚಕ್ಕೆ ಬೋಧಿಸುವುದರಿಂದ ಅದನ್ನು ಅರಿತುಕೊಳ್ಳುವುದರಿಂದ ಅನೀತಿ ಮತ್ತು ದುರ್ಬಲತೆಯನ್ನು ನಾವು ಹೋಗಲಾಡಿಸಲಿಕ್ಕೆ ಸಾಧ್ಯ. ಈ ಪ್ರಪಂಚದಲ್ಲಿ ಏನು ಅನೀತಿ ಉಂಟು, ನಮ್ಮ ದೌರ್ಬಲ್ಯ ಉಂಟು, ಇದನ್ನು ನಾವು ಅದನ್ನು ಅರಿತುಕೊಳ್ಳುವುದರಿಂದ ಅದನ್ನು ಅಧ್ಯಯನ ಮಾಡುವುದರಿಂದ ಅದನ್ನು ನಮಗೆ ಹೋಗಲಾಡಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ತನ್ಮೂಲಕ ನಮ್ಮ ಕಷ್ಟಗಳನ್ನು ದೂರ ಮಾಡಬಹುದು, ಜನರ ಕಷ್ಟಗಳನ್ನು ಕೂಡ ಪರಿಹರಿಸಲಿಕ್ಕೆ ಸಾಧ್ಯವಾಗಬಹುದು. ಹಾಗಾಗಿ ಇಷ್ಟು ನಮಗೆ ಸಾಧ್ಯ ಇದ್ದರೆ ಪ್ರಪಂಚ ಅಂತೇಳುವಂಥದ್ದು ಸುಖಿಯಾಗಲಿಕ್ಕೆ ಸಾಧ್ಯ ಉಂಟು. ಮಾನವ ಕುಲವನ್ನು ಉದ್ಧರಿಸಲು ಶ್ರೇಷ್ಠವಾದಂಥ ಜ್ಞಾನವನ್ನು ಈ ಅದ್ವೈತ ಜ್ಞಾನದ ಮೂಲಕ ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಆದರೆ ಈ ಅದ್ವೈತವು ಬೋಧಿಸುವಂತಹ ಸತ್ಯವನ್ನು, ವಿದ್ಯೆಯನ್ನು ಜನರು ಸರಿಯಾಗಿ ತಿಳಿಯದಿರುವುದು ಜನತೆಯ ಕಷ್ಟ ಕಾರ್ಪಣ್ಯಗಳಿಗೆ ತುತ್ತಾಗಲು ಕಾರಣ ಎಂದರೆ ಅದು ಅತಿಶಯೋಕ್ತಿ ಆಗಲಾರದು. ನಾವು ಅನೇಕ ವಿಚಾರಗಳನ್ನು ನಾವು ಗಮನಿಸ್ತೇವೆ, ನಾವು ಅದನ್ನು ಓದುವಂಥದ್ದು, ಇದನ್ನು ತಿಳ್ಕೊಳ್ಳುವಂಥದ್ದು. ಯಾಕಂದರೆ ಮನುಷ್ಯನ ಆ ಮನಸ್ಸು ಅಂತೇಳುವಂಥದ್ದೇ ಹಾಗೆ, ಪ್ರಪಂಚದ ಎಲ್ಲ ಜ್ಞಾನಗಳು ಕೂಡ ತನ್ನ ಹತ್ತಿರವೇ ಹರಿದು ಬರಲಿಂತ ಮನುಷ್ಯನಿಗೆ ಆಶಯ ಅಂತೇಳುವಂಥದ್ದು ಇದ್ದೇ ಇರ್ತದೆ. ಆದರೆ ಯಾವುದನ್ನು ನಾವು ಸರಿಯಾಗಿ ತಿಳಿದುಕೊಳ್ಳದೆ ಅಲ್ಲೊಂದಷ್ಟು ಇಲ್ಲೊಂದಿಷ್ಟು ಅರ್ಧಂಬರ್ಧ ತಿಳಿದುಕೊಳ್ಳುವುದರಿಂದ ನಮಗೆ ಜ್ಞಾನದ ಕೊರತೆ ಉಂಟಾಗ್ತದೆ. ಹಾಗಾಗಿ ಅದ್ವೈತವನ್ನು ನಾವು ಸರಿಯಾಗಿ ಅರಿತುಕೊಳ್ಬೇಕು, ಅರಿತು ನಾವು ಮನನ ಮಾಡಿಕೊಳ್ಬೇಕು. ಆಗ ಆ ಜ್ಞಾನ ಅಂತೇಳುವಂಥದ್ದು ನಮಗೆ ಸಿದ್ಧಿಸಲ್ಪಟ್ಟು ನಮ್ಮಲ್ಲಿರುವಂಥ ಕಷ್ಟವನ್ನು ಅಥವಾ ನಮ್ಮಲ್ಲಿರುವಂತಹ ಅಜ್ಞಾನವನ್ನು ಕಳೆದುಕೊಳ್ಳಲಿಕ್ಕೆ ಅದು ಸಹಕಾರಿಯಾಗುತ್ತದೆ. ಕೆಲಸಕ್ಕೆ ಬಾರದ ಜೀರ್ಣಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಆಗದ ಆಹಾರವನ್ನು ತಿಂದು ನಮಗೆ ಆಗ ಏನಾಗ್ತದೆ, ದೇಹದಲ್ಲಿ ಕಾಯಿಲೆ ಅಂತೇಳುವಂಥದ್ದು ಬರ್ತದೆ, ಅಜೀರ್ಣ ಅಂತೇಳುವಂಥದ್ದು ಬರ್ತದೆ. ಹೀಗೆ ಅಜೀರ್ಣವು ಬಂದಾಗ ನಾವು ಬೇಡದಿದ್ದ ಆಹಾರವನ್ನು ತಿನ್ನುವಂಥದ್ದು, ಅಜೀರ್ಣಾವಸ್ಥೆಗೆ ತುತ್ತಾಗುವುದು. ಆಗ ಯಾರಾದರೂ ಇದು ಒಳ್ಳೆಯ ಆಹಾರ ಅಂತ ಕೊಟ್ಟರು ಕೂಡ ನಮಗೆ ಅದು ಬೇಡ ಆಗ್ತದೆ, ಯಾಕಂದರೆ ನಾವು ಅಜೀರ್ಣವನ್ನು ಪಡೆದಿದ್ದೇವೆ. ಹಾಗೆ ನಾವು ಯಾವ್ಯಾವುದೋ ಬೇಡ ಬೇಡ ವಿಚಾರಗಳನ್ನೆಲ್ಲ ತಿಳಿದುಕೊಂಡು ಅದನ್ನೇ ಮನಸ್ಸಿನಲ್ಲಿ ತುಂಬ ಇಟ್ಟುಕೊಂಡಾಗ ಮತ್ತೆ ಇಂತಹ ಒಳ್ಳೆಯ ವಿಚಾರಗಳು ನಮ್ಮ ಮನಸ್ಸಿಗೆ ಹಿಡಿಸುವುದಿಲ್ಲ. ಅಯ್ಯೋ ಯಾವುದಕ್ಕೆ ನೋಡಿದರೂ ಅಷ್ಟೇ, ಯಾವುದು ಕೇಳಿದರೂ ಅಷ್ಟೇ, ಯಾವುದು ಮಾಡಿದರೂ ಇಷ್ಟೇ ಅಂತೇಳುವಂಥ ವೈರಾಗ್ಯ ಅಂತೇಳುವಂಥದ್ದು ಬರ್ತದೆ. ಆದ್ದರಿಂದ ನಾವು ಬೇರೆ ಬೇರೆ ವಿಚಾರಗಳನ್ನು ತಿಳಿದುಕೊಳ್ಳದೆ ಇಂತಹ ವಿಚಾರಗಳನ್ನು ಮಾತ್ರ ಅಧ್ಯಯನ ಮಾಡುವುದರಿಂದ ನಾವು ಶ್ರೇಷ್ಠರಾಗಬಹುದು. ಯಾರಿಗಾದರೂ ಸೈತಾನ ಇಲ್ಲ ಅಂತ ಹೇಳಿದರೆ ನಮಗೆ ಬೈತಾನೆ, ಇವನಿಗೇನು ಗೊತ್ತಿಲ್ಲ ಅಂತ. ನಾವು ನಿಜವಾಗಿ ಹೇಳುವಂಥದ್ದು ಸೈತಾನ ಇಲ್ಲ, ನೀನು ನಂಬುವುದು ಬೇಡ, ಅದಕ್ಕೋಸ್ಕರ ನೀನು ಚಿಂತೆ ಮಾಡುವುದು ಬೇಡ ಅಂತ ಹೇಳಿದರೆ ಅವರು ನಂಬುವುದಿಲ್ಲ. ಯಾಕಂದರೆ ಸೈತಾನನಿದ್ದಾನೆಂಬುದು ಆತನ ಮನಸ್ಸಿನಲ್ಲಿ ಹೊಕ್ಕಿಯಾಗಿದೆ, ನಮಗೆ ಅದು ತೆಗಿಲಿಕ್ಕೆ ಆಗುವುದಿಲ್ಲ. ಹಾಳಾದ ಆಹಾರವನ್ನು ತಿಂದು ಒಳ್ಳೆಯ ಆಹಾರ ಸೇರದಂತೆ ಇದು ಕೂಡ ಹಾಗೆ, ನಮ್ಮವನ್ನು ಆಳುವವರಿಲ್ಲದೆ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನೊಬ್ಬರು ಆಳುವವರು ಬೇಕೇ, ನಮ್ಮನ್ನೊಬ್ಬರು ಹೇಳುವವರು ಬೇಕೇ, ದಂಡಿಸುವವರೊಬ್ಬರು ಬೇಕೇ? ಯಾಕಂದರೆ ನಾವು ಅಂತಹ ವ್ಯವಸ್ಥೆಗೆ ನಾವು ಒಗ್ಗು ಆಗಿದೆ, ಅದಕ್ಕೆ ನಾವು ಮನಸ್ಸಿನಲ್ಲಿ ನಾವು ಒಪ್ಪಿಯೂ ಆಗಿದೆ. ಹಾಗೆ ನಮಗೆ ಮಾರ್ಗದರ್ಶಕರಿಲ್ಲದೆ ಧರ್ಮ ಹೇಗೆ ಉಳಿಯುವುದು ಅಂತ ಕೆಲವರ ಚಿಂತೆ. ಪ್ರತಿಯೊಬ್ಬರಿಗೂ ನಮಗೊಬ್ಬ ಮಾರ್ಗದರ್ಶಕರು ಬೇಕು, ಸ್ವಾಮೀಜಿಯೋ ಧರ್ಮಗುರುವೋ ಪಾದ್ರೆಯೋ ಹೀಗೆ ಯಾರಾದರೂ ಒಬ್ಬರು ಬೇಕು, ಇಲ್ಲದಿದ್ದರೆ ನಮಗೆ ಮಾರ್ಗದರ್ಶನವನ್ನು ನೀಡುವವರು ಯಾರು? ಈ ರೀತಿಯಾದಂತಹ ಚಿಂತನೆ. ಹಾಗೆ ನಮಗೆ ಯಾವಾಗಲೂ ಹೀಗೆಯೇ ಇದ್ದು ಅಭ್ಯಾಸ, ಇಲ್ಲದಿದ್ದರೆ ಆಗುವುದಿಲ್ಲ. ನಮಗೆ ದಿನನಿತ್ಯ ಯಾರಾದರೂ ಬೈಯದಿದ್ದರೆ, ನಮ್ಮನ್ನು ಟೀಕೆ ಮಾಡದಿದ್ದರೆ ನಮಗೇನೋ ಕಳ್ಕೊಂಡ ಹಾಗೆ, ಅಯ್ಯೋ ಇವತ್ತು ಯಾರು ಬೈಲಿಲ್ಲ ಅಂತ ಆ ರೀತಿಯ ಮನಸ್ಥಿತಿಯಂತಹ ಜನರು ಇದ್ದಾರೆ. ಹಾಗಾಗಿ ಇನ್ನೊಬ್ಬರಿಂದ ಆಳಿಸಿಕೊಂಡು ಇನ್ನೊಬ್ಬರಿಂದ ಹೇಳಿಸಿಕೊಂಡು ಬದುಕುವುದೇ ನಮ್ಮ ಜೀವನ ಪದ್ಧತಿಯಾಗಿರುವಂಥ ಅಭ್ಯಾಸಕ್ಕೆ ನಾವು ಒಗ್ಗಿ ಹೋಗಿದ್ದೇವೆ. ಹಾಗೆ ಒಂದಲ್ಲ ಒಂದು ದಿನ ನಾವು ಪ್ರತಿಯೊಬ್ಬರೂ ಹಿಂತಿರುಗಿ ನೋಡುವಂಥ ಸಮಯ ಬರ್ತದೆ. ನಾವು ಎಂತಹ ಬಂಧನಕ್ಕೆ ಒಳಪಟ್ಟಿದ್ದೇವೆ, ಎಂತಹ ಅಜ್ಞಾನಕ್ಕೆ ಮೂಢನಂಬಿಕೆಗೆ ನಾವು ಒಳಪಟ್ಟಿದ್ದೇವೆ, ಈ ಜ್ಞಾನ ಅಂತೇಳುವಂಥದ್ದು ತಿಳ್ಕೊಳ್ಳುವಂತಹ ಸ್ಥಿತಿ ಪ್ರತಿಯೊಬ್ಬ ಮನುಷ್ಯನಿಗೂ ಬಂದೇ ಬರ್ತದೆ. ಹಾಗಾದರೆ ನಾನು ಆಗ ಅವನು ಸಂತೋಷಗೊಳ್ತಾನೆ, ಈ ಬಂಧನದಿಂದ ಆತ ಬಿಡುಗಡೆಯನ್ನು ಹೊಂದುತ್ತಾನೆ. ಹಾಗಾಗಿ ವೇದಾಂತದಿಂದ ಈ ಅದ್ವೈತ ಭಾವನೆ ನಮಗೆ ಉದಿಸುವುದು, ಇದನ್ನು ನಾವು ತಿಳಿದುಕೊಳ್ಬೇಕು. ಪ್ರಪಂಚದಲ್ಲಿ ಬಾಳಲು ಯೋಗ್ಯವಾದಂತಹ ಭಾವನೆ ಇದು ಒಂದೇ. ನಮಗೇನಾದರೂ ಬದುಕಬೇಕು ಅಂತಿದ್ದರೆ ಇದು ಒಂದೇ ಭಾವನೆ ಇರಬೇಕು. ಶಾಸ್ತ್ರಗಳು ಇಂದು ದಿನಕ್ಕೊಂದು ಹೇಳ್ಬೋದು, ಇವತ್ತು ಇರ್ಬೋದು, ನಾಳೆ ನಾಶವಾಗಬಹುದು. ಅಥವಾ ಜನರು ಅವರಿಗೆ ಬೇಕಾದ ಹಾಗೆ ಶಾಸ್ತ್ರಗಳನ್ನು ಬರೆದು ಅದನ್ನು ಪ್ರಚಾರವೂ ಮಾಡಬಹುದು. ಆದರೆ ಅದ್ವೈತ ಅಂತೇಳುವಂಥದ್ದು ಇದು ಸತ್ಯ ಮತ್ತು ಸನಾತನವಾದುದು.
ಇದು ಯಾವ ವ್ಯಕ್ತಿಯು ಯಾವ ದೇಶದ ಯಾವ ಮನುಷ್ಯನ ಯಾವ ಪ್ರಾಣಿ ಗಿಡ ಮರಗಳಿಗೂ ಸಂಬಂಧಿಸಿದಲ್ಲ ಅದ್ವೈತ ಜ್ಞಾನ ಅಂತ ಹೇಳುವಂತದ್ದು ಅಷ್ಟು ಪವಿತ್ರವಾದದ್ದು ಅಗ್ನಿಯಷ್ಟೇ ಅದು ವಿಶೇಷವಾದಂತ ಶಕ್ತಿ ಉಳ್ಳದ್ದು ನಾನು ಹೇಳಿದೆ 3 ಕೂಡಿಸು 3 ಅಂತ ಹೇಳಿದ್ರೆ 6 ಆಗ್ತದೋ ಅದು ಹಿಂದೆಗಿತ್ತು ಈಗಲಿಗಿತ್ತು ನಾಳೆಯೂ ಇರ್ತದೆ ಅದು ಯಾವತ್ತು ಯಾವ ಧರ್ಮದವರು ಅಲ್ಲಗಳಿಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಈ ಅದ್ವೈತ ಜ್ಞಾನ ಅಂತ ಹೇಳುವಂತದ್ದು ಅದೇ ರೀತಿ ಸನಾತನವಾದದ್ದು ಆಗಿದೆ ಬುದ್ಧಿವಂತನಾದಂತ ಮನುಷ್ಯ ಅದ್ವೈತವನ್ನು ಸ್ವೀಕರಿಸಿ ದುಃಖಮಯವಾದಂತ ಜೀವನವನ್ನು ಅಲ್ಲಿ ಪಾರಾಗಲಿಕ್ಕೆ ಸಾಧ್ಯವುಂಟು ಇದರಿಂದ ಆತ ಸುಖ ಶಾಂತಿಯನ್ನು ಪಡೆಯಲಿಕ್ಕೆ ಸಾಧ್ಯವುಂಟು ಪ್ರಪಂಚದಲ್ಲಿ ಬೇಕಾದಷ್ಟು ಕಾಲ ದ್ವೈತ ಭಾವನೆ ಆಳಿ ಆಗಿದೆ ಆ ಭಾವನೆಯನ್ನು ನಾವು ಅನುಸರಿಸಿ ಆಗಿದೆ ಆದರೆ ಅದರ ಫಲ ಏನು ಅದರ ವಿಚಾರ ಏನು ಎಂಬುದನ್ನು ನಾವು ತಿಳ್ಕೊಂಡೂ ಕೂಡ ಆಗಿದೆ ಹಾಗೆ ಈಗ ನಾವು ಕೆಲಸಕ್ಕೆ ಬಾರದ ಮೂಢನಂಬಿಕೆಗೆ ಒಳಗಾಗಿ ಮೂಢನಂಬಿಕೆಯನ್ನು ಅನುಸರಿಸಿ ಜನರು ದುಃಖಿಗಳಾಗಿದ್ದಾರೆ ಹಾಗೂ ಇದರಿಂದ ಪಾರಾಗಬೇಕು ಜನರು ಸತ್ಯವನ್ನು ಅರಿಬೇಕು ಎಂಬುದೇ ಈ ತತ್ವ ಪ್ರಸಾರದ ಆಶಯವೂ ಕೂಡ ಆಗಿದೆ ಇದನ್ನು ನಾವು ಚೆನ್ನಾಗಿ ವೀಕ್ಷಕರು ಅರಿತುಕೊಳ್ಳಬೇಕು ಹಾಗೆ ನಮಗಿಂದು ಬೇಕಾಗಿರುವುದು ಶಕ್ತಿ ಯಾವ ರೀತಿಯಾದಂಥ ಶಕ್ತಿ ಆಧ್ಯಾತ್ಮಿಕವಾದಂಥ ಶಕ್ತಿ ನಮಗೆ ಬೇಕಾಗಿರುವುದು ಭವರೋಗಕ್ಕೆ ಅದೇ ನೀಡುವಂಥ ಔಷಧ ಯಾಕಂದರೆ ನಮ್ಮಲ್ಲಿ ನಾನಾಗಲೇ ಹೇಳಿದೆ ನಮ್ಮಲ್ಲಿ ಆರೋಗ್ಯ ಇಲ್ಲದೇ ಇರ್ಬೋದು ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ಬೋದು ಹಾಗೆ ವಿದ್ಯೆಯಿಂದ ನಾವು ತೊಂದರೆಗೊಳಪಟ್ಟಿರ್ಬೋದು ಹಾಗೆ ಈ ಪ್ರಪಂಚದ ಈ ಭವರೋಗಕ್ಕೆ ನೀಡುವಂಥ ಔಷಧಿ ಇದಾಗಿದೆ ಶ್ರೀಮಂತರ ದಬ್ಬಾಳಿಕೆಗೆ ಸಿಕ್ಕಿದಾಗ ಅಲ್ಲಿ ರಕ್ಷಣೆ ನೀಡುವಂತಹ ವಿಚಾರಗಳು ನಮಗೆ ಬೇಕು ರಕ್ಷಿಸುವಂತಹ ವ್ಯಕ್ತಿಗಳು ಬೇಕು ಹಾಗೆ ನಾವು ವಿದ್ಯಾವಂತರಿಂದ ಸುಶಿಕ್ತರಿಂದ ನಾವು ದಬ್ಬಾಳಿಕೆ ಪಟ್ಟಾಗ ನಮಗೆ ಶಿಕ್ಷಣ ನೀಡುವಂತಹ ವ್ಯಕ್ತಿಗಳು ನಮಗೆ ಬೇಕು ಇದನ್ನು ಈ ವಿದ್ಯಾವಂತರ ತುಳಿತಕ್ಕೆ ನಾವು ಸಿಕ್ಕಿದಾಗ ಅವನಿಗೆ ಜ್ಞಾನವನ್ನು ಕೊಡುವಂಥವರು ಬೇಕಾಗ್ತದೆ ಅದ್ವೈತವು ಶಕ್ತಿಯನ್ನು ನೀಡುವಂತೆ ಮತ್ತಾವ ಶಕ್ತಿಯು ನಮಗೆ ನೀಡಲು ಸಾಧ್ಯವೇ ಇಲ್ಲ ಅದು ನಮಗೆ ಉತ್ತಮವಾದಂತಹ ಮಾರ್ಗವನ್ನು ತೋರುವುದು ನಮ್ಮನ್ನು ಅದನ್ನು ಸಂತೋಷಗೊಳಿಸಲಿಕ್ಕೆ ಸಹಕಾರಿಯಾಗುವುದು ಅದ್ವೈತವು ನಮ್ಮನ್ನು ನೀತಿವಂತರನ್ನಾಗಿ ಮಾಡಲಿಕ್ಕೆ ಅದರಿಂದ ಸಾಧ್ಯವಾಗುವುದು ನಮ್ಮ ಒಳಿತು ಕೆಡುಕುಗಳಿಗೆ ನಾವೇ ಕಾರಣ ಹೆಚ್ಚಿನವರು ಎನಿಸ್ತಾರೆ ಅಯ್ಯೋ ನಾನು ಅವನಿಂದ ಒಳ್ಳೆಯದಾದೆ ಕೆಲವರು ನಾನು ಅವನಿಂದ ಹಾಳಾದೆ ಈ ರೀತಿಯಾದಂಥ ಭಾವನೆಯನ್ನು ನಾವು 100ಕ್ಕೆ 99 ಜನರು ವ್ಯಕ್ತಪಡಿಸುವುದನ್ನು ಕಾಣ್ತೇವೆ ಆದರೆ ನೀವು ಆತ್ಮದಲ್ಲಿ ವಿಮರ್ಶೆ ಮಾಡಿಕೊಳ್ಳಿ ಪ್ರತಿಯೊಬ್ಬರ ಒಳಿತು ಕೆಡುಕುಗಳಂತ ಹೇಳುವಂಥದ್ದು ಅವನ ಕೈಯಲ್ಲೇ ಇರುವಂಥದ್ದು ಯಾರು ನೀನು ಕೆಟ್ಟದಾರಿಗೆ ಹೋಗಬಾರ್ದಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಹೋಗುವಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ಒಳ್ಳೆಯ ದಾರಿ ಹೋಗುವುದಕ್ಕಾಗಲಿ ಕೆಟ್ಟದಾರಿಗೆ ಹೋಗುವುದಕ್ಕಾಗಲಿ ಅವನ ಮನಸ್ಸೇ ಕಾರಣ ಅವನೇ ತನ್ನ ಒಳ್ಳಿತೆಗೆ ಕಾರಣನಾಗ್ತಾನೆ ಅದನ್ನು ಅವನೇ ಹೊಣೆಗಾರನಾಗ್ತಾನೆ ಪ್ರಾಮಾಣಿಕವಾಗಿ ಇದನ್ನು ಅರಿತಾಗ ನಾವು ನಮ್ಮ ಶೀಲದ ಭವ್ಯ ಶಿಖರಕ್ಕೆ ಏರಲಿಕ್ಕೆ ಸಾಧ್ಯವಾಗ್ತದೆ ನನಗೆ ಅಂದರೆ ಜೀವಾತ್ಮಕ್ಕೆ ನಾವಿಲ್ಲಿ ನಾನು ಅಂತೇಳಿದರೆ ಇಲ್ಲಿ ದೇಹ ಅಂತ ನಾವು ಹೇಳುವುದಲ್ಲ ನಮ್ಮಲ್ಲಿರುವಂಥ ಆತ್ಮಕ್ಕೆ ಜೀವಾತ್ಮವನ್ನು ನಾನು ಅಂತ ಹೇಳುವುದಾದರೆ ಈ ಜೀವಾತ್ಮಕ್ಕೆ ಅಂಜಿಕೆ ಅಂತ ಹೇಳುವಂಥದ್ದು ಇಲ್ಲ ಮರಣ ಅಂತ ಹೇಳುವಂಥದ್ದು ಇಲ್ಲ ಅಥವಾ ಯಾವುದೇ ರೀತಿಯಾದಂಥ ಭಯ ಅಂತ ಹೇಳುವಂಥದ್ದು ಇಲ್ಲಿ ಇಲ್ಲ ಹಾಗಾಗಿ ಸುಖ ದುಃಖಗಳಿಗೆ ಈ ಆತ್ಮ ಅಂತ ಹೇಳುವಂಥದ್ದು ಬಂಧನಕ್ಕಿಲ್ಲ ಬದ್ಧವೂ ಆಗಿಲ್ಲ ತೀರ್ಥ ಶಾಸ್ತ್ರ ಯಾಗ ಯಜ್ಞ ಯಾವುದೂ ಕೂಡ ಈ ಆತ್ಮಕ್ಕೆ ಬಂಧಿತವಾದದ್ದು ಅಲ್ಲ ಇದನ್ನು ನಾವು ಸ್ಪಷ್ಟವಾಗಿರಬೇಕು ಹಾಗಾದರೆ ಸಚ್ಚಿದಾನಂದ ಸ್ವರೂಪನು ಶಿವ ಇದು ಒಂದೇ ನಮ್ಮ ಆಶಯವಾಗಿರಬೇಕು ನಮ್ಮ ಜೀವನದಲ್ಲಿ ಆಶಯ ಅಂದರೆ ನಾನು ಭಗವಂತನನ್ನು ಸೇರಬೇಕು ಭಗವಂತನ ಜ್ಞಾನವನ್ನು ಪಡಿಬೇಕು ಇದೇ ಆಶಯವಾಗಿರಬೇಕು ಇದೇ ವೇದಾಂತ ನಾವು ಪವಿತ್ರರೆಂದು ತಿಳಿಯುವುದು ಇತರರು ಪವಿತ್ರರೆಂದು ನಂಬುವುದು ಇದೊಂದೇ ಗುರಿಯ ಕಡೆಗೆ ನಮಗೆ ಒಯ್ಯುವಂಥದ್ದು ಇದು ಬಹಳ ವಿಶೇಷವಾದ ಜ್ಞಾನ ನಾವು ಮಾತ್ರ ಒಳ್ಳೆಯವರು ಅಂತಲ್ಲ ಇನ್ನೊಬ್ಬರು ಒಳ್ಳೆಯವರು ಅಂತ ತಿಳ್ಕೊಳ್ಬೇಕು ನಮ್ಮ ಆತ್ಮ ಅಂತೇಳುವಂಥದ್ದು ಪವಿತ್ರಾತ್ಮ ನಮ್ಮ ಎದುರುಗಡೆ ಇರುವ ಆತ್ಮವೂ ಕೂಡ ಪವಿತ್ರಾತ್ಮ ಇದನ್ನು ನಾವು ಅರಿತುಕೊಳ್ಬೇಕು ಈ ಜ್ಞಾನ ಹೆಚ್ಚಿ ತಂದರೆ ಭ್ರಾಂತಿ ಅಂತೇಳುವಂಥದ್ದು ತಗ್ಗುವುದು ಅಜ್ಞಾನದ ತಿಳುವಳಿಕೆ ಹೊರಟು ಹೋಗುವುದು ಅಂಧಕಾರವೆಲ್ಲವೂ ಮಾಯವಾಗಿ ಆ ಪರಂಜ್ಯೋತಿಯೊಂದೇ ಪ್ರಕಾಶಿಸುವಂತಹ ಸಮಯ ಬರುವುದು ಈ ಉದ್ದೇಶಕ್ಕಾಗಿ ಸಮಯಕ್ಕಾಗಿ ನಾವು ಜಪವನ್ನು ಮಾಡಬೇಕು ಭಗವಂತನ ಧ್ಯಾನ ಮಾಡಬೇಕು ಹಾಗಾಗಿ ಈ ಭಗವಂತನನ್ನು ಅಂದರೆ ಆತ್ಮನೇ ಬ್ರಹ್ಮ ನಾವೇ ಆತ್ಮ ಇಂತಹ ಜ್ಞಾನ ನಮ್ಮ ಅಜ್ಞಾನವನ್ನೆಲ್ಲ ಕಳೆದುಕೊಳ್ಬೋದು ನಾವು ಎಲ್ಲೆಲ್ಲೋ ದೇವರನ್ನು ಹುಡುಕುವುದಲ್ಲ ನಮ್ಮ ಹೃದಯದಲ್ಲೇ ಭಗವಂತ ಇದ್ದಾನೆ
ಆತ್ಮನೇ ಪರಮಾತ್ಮ ಅಂತ ಹೇಳುವಂಥದ್ದು ಹಿರಿಯರು, ಅದಕ್ಕೋಸ್ಕರ ಹಾಗಾಗಿ ಈ ಜ್ಞಾನವನ್ನು ಬೆಳೆಸಿಕೊಳ್ಬೇಕು. ಹಾಗೆ ಇದನ್ನು ನಾವು ಅರಿತುಕೊಳ್ಳಬೇಕಾದರೆ ಒಳ್ಳೆಯ ವಿಚಾರಗಳನ್ನು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ವಿಚಾರ ಮಾಡಬೇಕು, ಅದನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು. ಮನನ ಎಂದರೆ ವಿಚಾರವನ್ನು ಪ್ರಯೋಗಿಸಿ ಜ್ಞಾನವನ್ನು ನಮ್ಮಲ್ಲಿ ಪ್ರತಿಷ್ಠೆ ಮಾಡಿಕೊಳ್ಳುವುದು, ಇದನ್ನು ನಾವು ಮನನ ಅಂತ ಹೇಳ್ತೇವೆ. ಹಾಗೆ ನಿರಂತರ ಚಿಂತನದಿಂದ ನಮ್ಮ ಜೀವನದ ಒಂದು ಭಾಗವನ್ನಾಗಿ ನಾವು ಮಾಡಿಕೊಳ್ಬೇಕು. ದಿನನಿತ್ಯವೂ ನಾವು ಮಲಗುವ ಮುನ್ನ ನಾನು ಇವತ್ತೇನು ಒಳ್ಳೆಯ ಕೆಲಸ ಮಾಡಿದೆ, ಏನು ಎಷ್ಟು ಭಗವಂತನ ಧ್ಯಾನ ಮಾಡಿದೆ, ಈ ರೀತಿಯಾದ ಆಲೋಚನೆಯನ್ನು ಮಾಡಬೇಕು. ಇದನ್ನು ನಾವು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಹಾಗೆ ನಿರಂತರ ಚಿಂತನ ಅಥವಾ ಧ್ಯಾನವು ಒಂದು ಪಾತ್ರೆಯಿಂದ ಮತ್ತೊಂದು ಪಾತ್ರೆಗೆ ಬೀಳುವ ಅಖಂಡವಾದಂಥ ತೈಲದ ನಮ್ಮ ಒಳ್ಳೆಯ ವಿಚಾರ ಅಂತೇಳುವಂಥದ್ದು ನಮ್ಮನ್ನು ಆ ರೀತಿಯಾಗಿ ನಮ್ಮನ್ನು ಪ್ರಚೋದಿಸುತ್ತದೆ. ಧ್ಯಾನ ಹಗಲು ರಾತ್ರಿ ನಮ್ಮನ್ನು ಈ ಚಿಂತನೆಯಲ್ಲೇ ಮುಳುಗಬೇಕು. ನಾವು ದಿನನಿತ್ಯವು ಇಂತಹ ಚಿಂತನೆಯಲ್ಲೇ ಮುಳುಗಬೇಕು, ಒಳ್ಳೆತನ್ನೇ ನಾವು ಆಲೋಚಿಸಬೇಕು. ಇದರಿಂದ ಮುಕ್ತಿಯನ್ನು ಪಡೆಯಲು ಸಾಧ್ಯವಾಗುವುದು ಭಗವಂತನ ನಿರಂತರ ಚಿಂತನೆಯಿಂದ ಭಗವಂತನ ಸಾಕ್ಷಾತ್ಕಾರ ಲಭಿಸುವುದು. ಯಾವುದೇ ರೀತಿಯಾದಂಥ ಪ್ರತಿಫಲ ಅಪೇಕ್ಷೆಯನ್ನು ಪಡೆದು ನಾವು ಏನೇ ಧ್ಯಾನ ಮಾಡುವುದಿದ್ದರೂ ನಮ್ಮ ಯೋಚನೆ ಅಂತ ಹೇಳುವಂಥದ್ದು ಅಲ್ಲಿ ನಾವು ಅಪೇಕ್ಷೆಯನ್ನು ಪಡಬಾರದು. ಅಪೇಕ್ಷೆ ಪಟ್ಟಾಗ ಅಲ್ಲಿ ಒಂದು ರೀತಿಯಾದಂಥ ವಿಶ್ವ ಪರಿಣಾಮ ಉಂಟಾಗ್ತದೆ. ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ, ನಾವು ದೇವರಿಗೆ ಕೈ ಮುಗಿಯುವುದು ಒಳ್ಳೆಯದು ಮಾಡುವಂತೀವಿ, ಆದರೆ ಯಾವುದು ಲೌಕಿಕವಾದಂಥ ಜೀವನಕ್ಕೆ ಒಳ್ಳೆಯದು ಮಾಡುವುದು ಅಂತ ಹಾಗೆ ನಾವು ಆಲೋಚನೆಯನ್ನು ಮಾಡಬಾರದು. ಏನಿದ್ರೂ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕರ್ಮವನ್ನು ಕರ್ಮದಿಂದಲೇ ಅಲ್ಲಿ ಕಳೆದುಕೊಂಡಾಗ ಆತ ಶಾಶ್ವತವಾದಂಥ ಮುಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಇದೇ ಅದ್ವೈತ ಜ್ಞಾನ ಅಂತ ಹೇಳುವಂಥದ್ದು, ಅದರ ರಹಸ್ಯವೂ ಆಗಿರುತ್ತದೆ. ಆದ್ದರಿಂದ ಅದ್ವೈತ ಜ್ಞಾನವನ್ನು ನಾವು ಅರಿತುಕೊಂಡು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಸುಖ ಶಾಂತಿ ನೆಮ್ಮದಿ ಮತ್ತು ಮುಂದಕ್ಕೆ ನಾವು ಕೈವಲ್ಯ ಪದವಿಯನ್ನು ಭಗವಂತನ ಸನ್ನಿಧಾನವನ್ನು ಪಡೀಲಿಕ್ಕೆ ತನ್ಮೂಲಕ ಸಾಧ್ಯ ಉಂಟು ಎಂಬಂಥ ಮಾತನ್ನು ಹೇಳುತ್ತಾ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.